ನಮ್ಮ ರಾಜಕಾರಣದ ಬಗ್ಗೆ ಯಾರು ಕೂಡ ನೀವು ದೊಡ್ಡ ಭರವಸೆಯನ್ನು ಇಟ್ಟುಕೊಳ್ಳೋದು ಬೇಡ ನಮಗೆ ನಮ್ಮ ರಾಜಕಾರಣಿಗಳಿದ್ದಾರೆ ನಮ್ಮ ಎಂಎಲ್ಎಗಳಿದ್ದಾರೆ ನಮ್ಮ ಎಂಪಿಗಳಿದ್ದಾರೆ ನಮ್ಮ ಮುಖ್ಯಮಂತ್ರಿ ಇದ್ದಾರೆ ಈ ದೊಡ್ಡ ದೊಡ್ಡ ಆಕಾಂಕ್ಷೆಗಳನ್ನು ನಾವು ಯಾರು ಇಟ್ಟುಕೊಳ್ಳೋದು ಬೇಡ ನಾವು ನಮ್ಮ ಸಂವಿಧಾನದ ಮೇಲೆ ನಾವು ನಂಬಿಕೆ ನೀಡಬೇಕು ನಮಗೆ ಉತ್ತಮವಾದ ಸಂವಿಧಾನವನ್ನು ಕಟ್ಟಿದ್ದಾರೆ ಸಂವಿಧಾನದ ಬಗ್ಗೆ ನಾವು ನಂಬಿಕೆ ನೀಡೋಣ ಈ ಕಾನೂನಿನ ಬಗ್ಗೆ ನಂಬಿಕೆ ನೀಡೋಣ ರಾಜಕಾರಣಿಗಳು ಅಂದಾವಾಗ ನನಗೆ ನೆನಪಾಗುತ್ತೆ ಕಳೆದ ಚಿತ್ರದುರ್ಗದ ಮುರುಕಾಮಠದಲ್ಲಿ ದಲಿತ ಮಕ್ಕಳನ್ನ ಕೊಂದು ತಿಂದು ತೇಗಿದ್ರು ನಮ್ಮ ಇದೇ ಕಾಮಿಗಳು ಸಾರಿ ಸ್ವಾಮಿಗಳು ಸ್ವಾಮಿಗಳ ಕಾಮಿಗಳ ಕನ್ಫ್ಯೂಸ್ ಆಗುತ್ತೆ ನನಗೆ ಸ್ವಾಮಿಗಳ ಕಾಮಿಗಳ ಅಂತ ಹೇಳಿ ಎಲ್ಲ ಕಾವಿ ಹುಟ್ಟವರಿಗೆ ಕಾಮದ ರುಚಿ ಸಿಕ್ಕಿದೆ ಎಲ್ಲ ಕಾವಿ ಹುಟ್ಟ ಸ್ವಾಮಿಗಳು ಕೂಡ ಎಲ್ಲ ಕಾಮಿಗಳೇ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಸ್ವಾಮಿಗಳು ಈ ಕಾಮಿಗಳು ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ದಲಿತ ಮಕ್ಕಳನ್ನ ಕೊಂದು ತಿಂದು ತೇಗಿದ್ರು ಯಾವ ಒಬ್ಬ ನಾಯಕ ಕೂಡ ಯಾವ ಒಬ್ಬ ಮಿನಿಸ್ಟರ್ ಕೂಡ ಯಾವ ಒಬ್ಬ ಶಾಸಕ ಕೂಡ ಯಾವ ಈ ಭಜರಂಗದಲ್ಲ ಭಜರಂಗದಲ್ಲ ಅಂತ ಪುಡಾರಿಗಳಿದ್ದಾರಲ್ಲ ಮೂರ್ಖರು ಯಾವ ಮೂರ್ಖರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿಲ್ಲ ಅದು ಹಿಂದೂ ಕ್ಷೇತ್ರ ಅಂತ ಚಿತ್ರದುರ್ಗದ ಮಠ ಹಿಂದೂ ಕ್ಷೇತ್ರ ಇಲ್ಲಿ ಅದನ್ನ ಯಾವ ಯಾವನು ಕೂಡ ಧ್ವನಿ ಎತ್ತುವಂತ ಯೋಜನೆ ತೋರಲಿಲ್ಲ ಇವರ ನಾಲಿಗೆ ಎಲ್ಲ ದನಮೆಟ್ಟಿ ಹೋಗಿದೆ ಯಾರು ಕೂಡ ಮಾತಾಡಿಲ್ಲ ಯಾಕೆ ಮಠ ಮಂದಿರಗಳನ್ನು ಕಟ್ಟಿಕೊಂಡು ಇವರು ಬೆಳೆದದ್ದು ಮಠ ಮಂದಿರಗಳಲ್ಲಿ ನಮ್ಮ ದಲಿತ ಮಕ್ಕಳು ಬಾರಿ ಬಹಳಷ್ಟು ಸುಲಭವಾಗಿ ಸಿಗ್ತಾರೆ ಸುಲಭದಲ್ಲಿ ಸಿಗ್ತಾರೆ ಮಗ ನೀನು ಮಗಳಿಗೆ ಸಮಾನ ನನ್ನ ಬೆನ್ನು ಹಚ್ಚು ನನ್ನ ತಲೆ ತಾವರ ಸವರು ನನಗೆ ಎಣ್ಣೆ ಹಾಕು ಮಸಾಜ್ ಮಾಡು ಅಂತ ಹೇಳಿ ಆ ಕಾಮಿಗಳು ನಮ್ಮ ಮಕ್ಕಳನ್ನು ತಿಂದಿದ್ದಾರೆ ದಯವಿಟ್ಟು ನೀವು ನಿಮ್ಮಲ್ಲಿ ಎಲ್ಲರಲ್ಲಿ ಕೂಡ ನನ್ನ ಕೈ ಮುಗಿದು ಕೈ ಜೋಡಿಸಿ ಕೇಳಿಕೊಳ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಒಂದು ಮಾತನ್ನು ಹೇಳಿದ್ದಾರೆ ಎಲ್ಲಿ ಯಾವ ಗ್ರಾಮದಲ್ಲಿ ಮಠ ಮಂದಿರಗಳು ದೇವಸ್ಥಾನಗಳು ಜಾಸ್ತಿ ಆಗುತ್ತಾ ಅಲ್ಲಿ ಅಲ್ಲಿ ಅಜ್ಞಾನ ಬೆಳಕಿದೆ ಅಂತ ಹೇಳಲಕ್ಕ ಎಲ್ಲಿ ಶಾಲಾ ಕಾಲೇಜಿನ ಕರೆ ಗಂಟೆಗಳು ಕಾಲ್ ಬೆಲ್ಗಳು ಕೇಳುತ್ತಾ ಅಲ್ಲಿ ಜ್ಞಾನ ಮೊಳಗುತ್ತಿದೆ ಅಂತ ಲೆಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ನಮ್ಮನ್ನ ಶತ ಶತಮಾನಗಳಲ್ಲಂತ ಗಳಿದ್ರು ಕೂಡ ಮೂರ್ಖರನ್ನಾಗಿಸಿ ದೇವರ 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 ಅಂತ ನಮ್ಮನ್ನು ನಂಬಿಸಿ ಉದಾಹರಣೆಗೆ ಧರ್ಮಸ್ಥಳವನ್ನು ಕೂಡ ಗಮನಿಸಬಹುದು ನಾವು ಧರ್ಮಸ್ಥಳವನ್ನು ಕೂಡ ನಾವು ಗಮನಿಸಬಹುದು ದೇವರ ಅಂತ ನಮ್ಮನ್ನು ನಂಬಿಸಿ ನಮ್ಮ ಮಕ್ಕಳನ್ನ ನಮ್ಮ ಯುವಕರನ್ನ ಇವತ್ತು ದಾರಿ ತಪ್ಪಿಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಮ್ಮನ್ನು ಯಾರು ಹಿಂದೂ 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 ಅಂತ ಹೇಳಿ ಹೇಳ್ತಾರ ಡಾಕ್ಟರ್ ಬಾಬಾ ಸಾಹೇಬರ ಅಂದಿನ ದಿನಗಳಲ್ಲಿ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಸಾಯಲಾರೆ ಅನ್ನೋ ಒಂದು ಶಪಥವನ್ನು ಮಾಡಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಯಾಕೆ ಇಲ್ಲಿನ ನೋವುಗಳನ್ನು ಸಹಿಸಲಿಕ್ಕೆ ಆಗದೆ ಅವಮಾನಗಳನ್ನು ಸಹಿಸಲಿಕ್ಕೆ ಆಗದೆ ನಮಗೆ ಒಂದು ಮಾತು ನಮ್ಮನ್ನು ಕರೆ ಹಿಡಿದು ಕೊಟ್ಟಿದ್ದಾರೆ ನಿಮ್ಮ ನಮಗೆ ಎಲ್ಲಿ ಅನ್ಯಾಯ ಆಗುತ್ತಾ ಎಲ್ಲಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತಾ ಅಲ್ಲಿ ನಿಮ್ಮ ಚಪ್ಪಲಿಯನ್ನು ಕೂಡ ಬಿಡಬೇಡಿ ಅಂತೇಳಿ ನಾವು ಇದನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ನಾವು ನಮ್ಮನ್ನ ಇಲ್ಲಿನ ತಲ ತಲಾಂತರದಲ್ಲಿ ಕೂಡ ಹಿಂದೂಗಳನ್ನು ಹಿಂದೂಗಳನ್ನು ಅಂತ ಪಟ್ಟವನ್ನು ಕಟ್ಟಿ ನಮ್ಮನ್ನ ಹುರಿದು ತಿನ್ನುವ ಭಜರಂಗಿಗಳಿಗೆ ಇಂತಹ ಸಂಘಿಗಳಿಗೆ ಇಂತಹ ಚಡ್ಡಿಗಳಿಗೆ ಪಾಠವನ್ನು ಒದಗಿಸುವಂತಹ ಕಾಲ ಬಹಳಷ್ಟು ಹತ್ತಿರತೆ ನಾವೆಲ್ಲರೂ ಒಂದಾಗೋಣ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನದ ಮೇಲೆ ಅಪಾರವಾದ ಗೌರವವನ್ನು ನೀಡೋಣ ಆ ಗೌರವದಿಂದ ನಾವು ಒಗ್ಗಟ್ಟಾಗಿ ಒಟ್ಟಾಗಿ ನಮ್ಮ ಪ್ರತಿಭಟನೆಯನ್ನು ಮಾಡಿ ನಮ್ಮ ಹೆಣ್ಣು ಮಗುವಿಗೆ ಎಲ್ಲಿವರೆಗೆ ನ್ಯಾಯವನ್ನು ಸಿಗಲಿಲ್ವೋ ಅಲ್ಲಿವರೆಗೆ ನಾವು ನಿರಂತರವಾಗಿ ಪಿಜಿಯಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನನ್ನಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತ ಜೈ ಭೀಮ್ ಅಂದ್ರೆ ನಮ್ಮಲ್ಲಿ ಪ್ರತಿಭಟನೆ ಹಿಂಗೇನು ಎಲ್ಲ ಮುಗಿದ ನಂತರ ಅವರೆಲ್ಲ ಬರುವವರು ಇಲ್ಲ ನಾವು ಹೇಳಿಲ್ಲ.